ಎಲ್ಲರೂ ಊಟ ಮಾಡಿ, ಇದ್ರ ಬಗ್ಗೆ ನಾವು ಆಮೇಲೂ ಮಾತಾಡ್ಬೋದು. ಪುಟ, ಅಲ್ಲೆಲ್ಲೋ ಪಾಯಸ ಇದೆ, ಎಲ್ರಿಗೂ ಬಡಿಸ್ಬಿಡಮ್ಮ. ಹ್ಮ್, ಸರಿಮ್ಮ. ಅತ್ತೆ, ಏನೋ ಕರೆದ್ರಂತೆ. ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನಿರೋದಕ್ಕೆ ಏನು ಮಾಡಬೇಕು? ನಿನಗೇನು ಲಂಗು ಲಗಾಮ ಒಂದು ಇಲ್ವಾ? ಇಂಥ ದೊಡ್ಡವ್ರ ಮನೆಗೆ ಬಂದು ನಿನಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ಏನು ಹೇಳಬೇಕು ನಿನಗೆ? ಅತ್ತೆ, ಏನೋ ಮನಸ್ಸಿಗೆ ಅನ್ನಿಸ್ತಪ್ಪ ಹೇಳ್ದೆ, ಅದಕ್ಕೆ ಯಾಕೆ ಇಷ್ಟೊಂದು ಬೈತೀರಿ? ನಾವು ಈ ಮನೆಗೆ ಪೂಜೆಗೆ ಅಂತ ಬಂದಿರೋದು. ಹಾಗಿರ್ಬೇಕಾದ್ರೆ ನಾವು ಹೇಗಿರಬೇಕು ಹಾಗಿದ್ರೇನೆ ಒಳ್ಳೇದು. ಈಗ ಚುಕ್ಕಿ ನಮ್ಮ ಮನೆ ಸೊಸೆ ಅಲ್ವಾ? ಅಂದಮೇಲೆ ನಾವೆಲ್ಲರೂ ಒಂದೇ ಕುಟುಂಬ. ನಿಮಗೂ ಕೂಡ ನಮ್ಮ ಮನೆ ವಿಷಯದ ಬಗ್ಗೆ ಮಾತಾಡೋ ಎಲ್ಲ ಹಕ್ಕು ಇದೆ. ಅದು ನಿಮ್ಮ ದೊಡ್ಡ ಗುಣ ಅಮ್ಮ. ಆದರೂ ರೇವತಿ ಆ ಕ್ಷಣದಲ್ಲಿ ಹಾಗೆ ಮಾತಾಡಬಾರ್ದಾಗಿತ್ತು. ಅವಳು ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಅಯ್ಯೋ ಅಮ್ಮ, ನೀವು ನಮಗಿಂತ ಹಿರಿಯರು, ನೀವು ನಮ್ಮ ಕ್ಷಮೆ ಕೇಳೋದ? ಛೇ ಛೇ. ಮೂರ್ತಿಗಳೇ, ನೀವೇ ಹೇಳಿ, ರೇವತಿಯವ್ರು ಹೇಳಿರೋದು ಒಳ್ಳೆ ವಿಷಯ ಅಲ್ವಾ?
ಹೇಳಕ್ಕ, ಯಾಕೆ ಇಷ್ಟೊಂದು ಕಣ್ಣಲ್ಲಿ ನೀರು? ಅಂಥದ್ದು ಏನಾಯ್ತೀಗ? ಇಲ್ಲಿ ಇಬ್ರು ಏನ್ ಮಾಡ್ತಿದ್ದೀರಮ್ಮ? ಅಳಿಯಂದ್ರು ನಿನ್ನ ಕರೀತಾ ಇದ್ರು, ಹೋಗಿ ಅದು ಏನಂತ ಕೇಳಮ್ಮ. ಇಲ್ಲಪ್ಪ, ನಾನು ಹೋಗಲ್ಲ. ಅವ್ರು ಯಾಕೆ ನನ್ನ ಕರೀತಿದ್ದಾರೆ ಅಕ್ಕ? ಯಾಕೆ ನೀನ್ ಬೇಜಾರಾಗಿದ್ಯಾ ಅಪ್ಪ? ನೋಡಿ ಅಪ್ಪ, ಅಕ್ಕ ಯಾಕೋ ಬೇಜಾರಲ್ಲಿದ್ದಾಳೆ. ಏನಮ್ಮ ಚುಕ್ಕಿ, ಕರೀತಾ ಇರೋದು ನಿನ್ ಗಂಡ, ಏನಂತ ಹೋಗಿ ಕೇಳು. ಹಾಗೆಲ್ಲ ಹೇಳ್ಬಾರ್ದು ನೋಡು. ಅದು ಏನಂತ ಒಂದ್ಸಲ ವಿಚಾರಿಸು ನನಗೋಸ್ಕರ. ಹೋಗ್ಬಿಟ್ಟು ಬರ್ತೀನಿ.
ಅನೀಶು ಮದುವೆಗೆ ಒಪ್ಪಿಗೆ ಕೊಡಬೇಕು. ಆ ಗಗನನ್ ಬಿಟ್ಟು ಈ ಇಶಾನಿನ ಮದುವೆ ಆಗೋದಿಕ್ಕೆ ರೆಡಿ ಆಗ್ಬೇಕು. ಇಲ್ಲ ಚಿಕ್ಕಮ್ಮ, ನನ್ಗಿವತ್ತು ನಿಜವಾಗ್ಲೂ ಸಮಾಧಾನ ಆಗಿದೆ. ಈ ಮಾತುಕತೆ ಒಂದ್ಸಲ ಶುರುವಾದ್ರೆ ಅದ್ರಲ್ಲಿ ಯಾವ ತಪ್ಪು ಆಗಕ್ ಸಾಧ್ಯನೇ ಇಲ್ಲ. ಅದು ಅಲ್ದೆ ನೀವೇನೋ ಒಂದ್ ಮಾಡಿ ಆಗದೆ ಇರೋ ಕೆಲ್ಸನೂ ಆಗೋ ತರ ಮಾಡ್ಬಿಡ್ತೀರಿ. ಚಿಕ್ಕಮ್ಮ, ಆ ರೇವತಿ ಅವ್ರಿಗೆ ಈ ತರ ಹೇಳು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು, ಇಲ್ಲಾಂದ್ರೆ ಅವ್ರು ಯಾಕೆ ಈ ವಿಷಯ ಎಲ್ಲ ಹೇಳ್ತಾರೆ? ಈ ಐಡಿಯಾ ನಿಮ್ಮಿಂದಲೇ ಹುಟ್ಟಿರೋದು ತಾನೆ? ನಿಮ್ ಸಪೋರ್ಟ್ ಒಂದಿದ್ರೆ ಏನ್ ಬೇಕಾದ್ರೂ ಆಗತ್ತೆ. ಪ್ಲೀಸ್ ಅಪ್ಪ, ಎಲ್ರು ಸೇರಿ ನನ್ನ ಅನೀಶ್ನ ನನ್ನಿಂದ ಕಿತ್ಕೋಬೇಡಿ.
ಅನಿಶ್, ಏನಪ್ಪ ಮಾಡ್ತಾ ಇದೀಯ ನೀನು? ಇನ್ ಕಾದ ಪ್ರಯೋಜನ ಇಲ್ಲ, ಈ ಕೆಲಸ ನಾನು ಮೊದಲೇ ಮಾಡಬೇಕಾಗಿತ್ತು. ಆದ್ರೆ ಇವಾಗಲಾದರೂ ಮಾಡ್ತಿದ್ದೀನಿ ಅನ್ನೋ ಖುಷಿ ಇದೆ.